ಬಿದಿರಿನ ಗಳ ಭಾಗ 12. ನಂಜಯ್ಯ ಬಿದ್ದ ಸುದ್ದಿ ಕೇಳಿ ಮತ್ತಷ್ಟು ಆಘಾತಕ್ಕೊಳಗಾದವರು ಮಾರಯ್ಯ ಮತ್ತು ಗಂಗಣ್ಣ. ಇತ್ತ ನಂಜಯ್ಯನೂ ನರಳಿ ನರಳಿ ಮೂರೇ ದಿನದಲ್ಲಿ ಮುದುರಿ ಹೋದ. ವಾರಕ್ಕೊಮ್ಮೆಯಾದರೂ ಈರಮ್ಮನಿಗೆ ಬಡಿಯುತ್ತಿದ್ದ ಕೈಗಳು, ಒದೆಯುತ್ತಿದ್ದ ಕಾಲ್ಗಳು ಈಗ ಒಣಗಿದ ಹಂಚಿಕಡ್ಡಿಯಂತಾಗಿದ್ದವು. ಶೂನ್ಯವನ್ನು ದೃಷ್ಟಿಸುತ್ತಾ ಮಲಗಿದ್ದ ಅವನ ಕಣ್ಣುಗಳು ಮಾತಿನಿಂದ ವ್ಯಕ್ತಪಡಿಸಲಾಗದ ನೋವನ್ನು ಹೊರಸೂಸಲು ಪ್ರಯತ್ನಿಸುತ್ತಿದ್ದವು. ಅಪಾರ ಯಾತನೆಯಾದಾಗಲೊಮ್ಮೆ ಕಷ್ಟಪಟ್ಟು ನರಳುತ್ತಿದ್ದ. ಆಗ ನರಳುವಿಕೆಯ ಜೊತೆಗೆ ಕಣ್ಣೀರೂ ಹರಿಯುತ್ತಿತ್ತು. ವೈದ್ಯರ ಬಳಿ ಹೋಗಲು ನಂಜಯ್ಯ ನಿರಾಕರಿಸಿದ್ದ. ಸಾವು ಖಚಿತ ಎಂಬ ಭಾವ ತುಂಬಿ ನಿರಾಶೆಯ ಛಾಯೆ ಆವರಿಸಿದ್ದ ಮುಖವನ್ನು ಹೊತ್ತು ದಿನ ಎಣಿಸುತ್ತಿದ್ದ. ಊರಿನವರೆಲ್ಲ ಎದುರಿಗೆ ಅಯ್ಯೋ ಪಾಪ ಅಂದರೂ ಹಿಂದೆ ಮರೆಯಲ್ಲಿ ಮಾಡಬಾರ್ದು, ಮಾಡಿದ್ರೆ ಆಗಬಾರ್ದು ಆಯ್ತದೆ ಎಂದದ್ದು ಈರಮ್ಮನ ಕಿವಿಗೆ ಬಿದ್ದು ಅವಳು ಬಂದು ಇವನ ಸ್ವಾಟೆ ತಿವಿದಿದ್ದೂ ಆಯಿತು. ನೆಂಟರೊಂದಿಬ್ಬರು ಬಂದು ಹೋದರು. ಒಂದು ವಾರ ಕಳೆಯಿತು. ಅಮಾವಾಸ್ಯೆಯ ಹಿಂದಿನ ರಾತ್ರಿ ಪದೇ ಪದೇ ಬೆಚ್ಚಿಬೀಳುತ್ತಿದ್ದ ನಂಜಯ್ಯ. ಅವನ ಅದರಾಟ ಕಂಡು ಈರಮ್ಮ ಚಳಿ ಆಯ್ತದಾ ಎಂದು ಕಬ್ಬಳಿ ಹೊದಿಸಲು ಬಂದವಳು ಅವನ ಬೆವರಿದ ಮೈ ನೋಡಿ ಆಶ್ಚರ್ಯಪಟ್ಟಳು. ಅವನು ಏನನ್ನೋ ನೋಡಿ ಹೆದರುತ್ತಿದ್ದ. ಕಣ್ಣು ಮುಚ್ಚಿದರೂ ಭಯ, ಮುಚ್ಚದಿದ್ದರೂ ಭಯ. ಕಣ್ಣು ಗುಡ್ಡೆಗಳನ್ನು ಹೊರಳಾಡಿಸುತ್ತಾ ಹೇಳಲಾಗದ ಸಂಕಟದಿಂದ ಒದ್ದಾಡುತ್ತಿದ್ದ. ಈರಮ್ಮ ಅವನ ಕೈ ಹಿಡಿದು ಸಮಾಧಾನ ಪಡಿಸಲು ಪ್ರಯತ್ನಿಸಿದಳಾದರೂ ಅವನು ಭೀತಿಯಿಂದ ಬೆವರುತ್ತಿದ್ದ. ನಡುರಾತ್ರಿ ಹತ್ತಿರವಾದಂತೆ ಅವನು ಇನ್ನಷ್ಟು ವಿಫಲನಾದ. ಎದ್ದು ಕುಳಿತುಕೊಳ್ಳುವ ಪ್ರಯತ್ನ ಮಾಡಿದರೂ ನರವೆಲ್ಲ ಬಿದ್ದು ಹೋದ ದೇಹ ಬುದ್ಧಿಯ ಮಾತಿನಲ್ಲಿ ಕೇಳಿಯಿತು. ನಡುರಾತ್ರಿಯೇ ಇರಬೇಕು. ಈರಮ್ಮ ತೂಕಡಿಸುತ್ತಾ ಅವನ ಕೈ ಹಿಡಿದು ಕೂತವಳಿಗೆ ತಟಕ್ಕನೆ ಅದು ತಣ್ಣಗಾಗುತ್ತಿರುವ ಅನುಭವವಾಗಿ ಎಚ್ಚರ ಮಾಡಿಕೊಂಡು ಬಿರುಗಣ್ಣಿನಿಂದ ಗಂಡನನ್ನು ದಿಟ್ಟಿಸಿದಳು. ಒಣ ಕೊಬ್ಬರಿಯಂತೆ ಸುರುಟಿದ್ದ ಮುಖದಲ್ಲಿ ಗುಳಿಯೊಳಗೆ ಹೂತ ಕಣ್ರೆಪ್ಪೆಗಳು ಕೂಡಿಕೊಂಡಿದ್ದವು. ಮುಖದಲ್ಲಿ ಅದೇ ಭೀತಿ ತುಂಬಿತ್ತು. ಕೈ ಬಿಡಿಸಿಕೊಂಡ ಈರಮ್ಮ ಹಸ್ತವನ್ನು ಮೂಗಿನ ಮುಂದಿರಿಸಿ ನೋಡಿದಳು. ಉಸಿರು ನಿಂತು ಹೋಗಿತ್ತು. ಎದೆ ತಣ್ಣಗಾಗಿತ್ತು. ಚಡ್ಡಿ ಒಗೆದೂ ಒಗೆದೂ ಕೈ ಶೆಲೆಯುತ್ತದೆ ಎಂದು ಲಂಗೋಟಿ ಕಟ್ಟುತ್ತಿದ್ದಳು. ಲಂಗೋಟಿಯ ಭಾಗ ಮೂತ್ರದಿಂದ ಒದ್ದೆಯಾಗಿತ್ತು. ಹೀಕರಿಕೆಯಲ್ಲೇ ಪ್ರಾಣ ಹೋಗಿರಬೇಕು ಎಂದು ಅಂದುಕೊಂಡಳು. ಅವನೊಳಗಿನ ಬಾಳಿನ ಚಿತ್ರಣ ವೇಗವಾಗಿ ಕಣ್ಣು ಮುಂದೆ ಸರಿದು ಹೋಯಿತು. ಜೊತೆಗೆ ನರಸಪ್ಪನವರ ಮೇಲೂ ಮಿಶ್ರಭಾವ. ನಿಜವಾಗ್ಲೂ ಆರ್ವಯಿಂಗ್ ಆಸಕ್ತಿಯದ, ನನ್ನ ಮಾಂಗಲ್ಯ ಭಾಗ್ಯ ಅಳುಸುಬಿಟ್ನಲ್ಲ ಎಂದು ಒಂದು ಕ್ಷಣ ಕೋಪವೂ ಬಂದಿತು. ಆದರೆ ಗಂಡನ ಕಿರಾತಕ ಬುದ್ಧಿಯ ನೆನಪೂ ಆಗಿ ಸದ್ಯ ಸತ್ತ ಎಂದು ನಿರಾಳವಾಯಿತು. ಹಿಟ್ಟಿನ ದೊಣ್ಣೆ ಮುರಿಯುವಂತೆ ಬಡಿಯುತ್ತಿದ್ದ ಆ ತೋಳುಗಳು ಈಗ ಹಿಟ್ಟಿನ ಕೋಲಿಗಿಂತ ಕೃಶವಾಗಿ ಶಕ್ತಿಹೀನವಾಗಿ ಮರಗಟ್ಟಿ ಬಿದ್ದಿದ್ದವು. ಗಂಡ ಸತ್ತದ್ದರ ದಟ್ಟ ಮನವರಿಕೆ ಆಗಲು ಅವಳಿಗೆ 10 ನಿಮಿಷವೇ ಬೇಕಾಯಿತು. ಆಮೇಲೆ ಅವಳು ಬಾಯಿ ಬಡಿದುಕೊಂಡು ಅಳಲು ಶುರು ಮಾಡಿದಳು. ನಡುರಾತ್ರಿಯಲ್ಲಿ ಇವಳ ಗೋಳಾಟ ಕೇಳಿ ಬಂದವಳು ಪಕ್ಕದ ಮನೆಯ ಸಾಕಮ್ಮ. ಅವಳು ದಿಕ್ಕಿಲ್ಲದ ವಿಧವೆ. ಕೂಲಿ ನಾಲಿ ಮಾಡಿಕೊಂಡು ಹೊಟ್ಟೆ ಹೊರೆಯುತ್ತಿದ್ದಳು. ನೀ ಬಡ್ಕೊಂಡಾಗಲೇ ಅಂದ್ಕೊಂಡೆ ಅವನು ಹೋದ ಅಂತ. ಇನ್ನೇನು ಮಾಡೋಕ್ಕಾಯ್ತದೆ? ಆಚೆ ಕಡೆಗೆ ಒಂದು ಚಾಪೆ ಹಾಸು, ಎಣ್ಣನಲ್ಲಿ ಮಡ್ಗಾನ. ಒಳಗೇ ಇದ್ದರೆ ಕತ್ಲಲ್ಲಿ ಇರುಬ ಕಡಿದ್ರೂ ಕಾಣಾಕಿಲ್ಲ ಅಂದಳು. ಇಬ್ಬರೂ ಸೇರಿ ಹೆಣ ತಂದು ಅಂಗಳದ ಚಾಪೆಯ ಮೇಲೆ ಮಲಗಿಸಿದರು. ಮುಖವನ್ನು ಒಂದು ಹಳೇ ಬಟ್ಟೆಯಲ್ಲಿ ಒರೆಸಿ ಒದ್ದೆ ಕೈಯಲ್ಲಿ ವಿಭೂತಿ ಗಡ್ಡೆಯ ಮೇಲೆ ಬೆರಳು ತಿಕ್ಕಿ ಹಣೆಯ ಮೇಲೆ ಅಡ್ಡನಾಮ ಬಳಿದರು. ತಲೆಗೊಂದು ಲಪ್ಪಟ್ಟೆ ಸುತ್ತಿದರು. ಒಂದಾರೋನೋ ಹಳೆ ಲಾಡಿನೋ ತತ್ತ, ತಲೆ ಕಟ್ಟಬೇಕು, ಬಾಯಿ ಕಳ್ಕಳತ್ತೆ ಎಂದಳು ಸಾಕಮ್ಮ. ಒಂದು ಹಳೆ ಲಂಗದ ಪಟ್ಟಿಯನ್ನು ತಲೆಗೆ ಬಿಗಿದು ಬಾಯಿ ತೆರೆಯದಂತೆ ಬಿಗಿ ಮಾಡಿದರು. ಒಂದು ದೀಪ ಹಚ್ಚಿ ಹೆಣದ ತಲೆಯ ಬಳಿ ಇಟ್ಟರು. ಬಳಿಕ ಇಬ್ಬರೂ ತಲೆಯ ಮೇಲೆ ಕೈ ಹೊತ್ತು ಕೂತರು. ಅತ್ತ ಮಾರಯ್ಯ ಗಂಗಣ್ಣನು ಸರಿಸುಮಾರು ಅದೇ ಸಮಯಕ್ಕೆ ತೀರಿಕೊಂಡಿದ್ದರು. ನಂಜಯ್ಯ ನೆಲ ಕಚ್ಚಿದ ಮೇಲೆ ಅವರು ಇನ್ನಷ್ಟು ದುರ್ಬಲರಾಗಿದ್ದರು. ಜೊತೆಗೆ ಮೊದಲೇ ಕೆಟ್ಟ ಹೆಸರಿದ್ದವರಾದ್ದರಿಂದ ಇವರನ್ನು ನೋಡಲು ಬರುವವರು ಕುತೂಹಲದಿಂದ ಬರುತ್ತಿದ್ದರೆ ಹೊರತು ನಿಜವಾದ ಕಾಳಜಿಯಿಂದಲ್ಲ. ಈ ಒಳಮರ್ಮ ಅವರಿಗೂ ತಿಳಿದಿತ್ತು. ಹೀಗಾಗಿ ಇಂತಹ ಅತಿಥಿಗಳಿಂದ ಅವರ ನೋವು ಮತ್ತಷ್ಟು ಹೆಚ್ಚುತ್ತಿತ್ತು. ದೈಹಿಕ ಮಾನಸಿಕ ನೋವಿನ ಜೊತೆಗೆ ಅವರನ್ನು ಕಂಗೆಡಿಸಿದ್ದು ಅವರ ಮನಃಪಟಲದ ಮುಂದೆ ಮೂಡುತ್ತಿದ್ದ ಭೀಕರ ಚಿತ್ರಗಳು. ಕುಣಿಯುತ್ತಿರುವ ರುಂಡರಹಿತ ಮುಂಡಗಳು, ಕೆಂಪಡುರಿದ ಕ್ರೂರ ಕಣ್ಣುಗಳು, ಕರಾಳ ಮುಖಗಳು,
ಭೀಕರ ದಾಡೆಗಳು, ಕತ್ತರಿಸಿದ ಅಂಗಾಂಗಗಳು, ಬೆತ್ತಲೆ ಕುಣಿಯುತ್ತಿರುವ ವಿವಿಧ ವಯಸ್ಸಿನ ದೇಹಗಳು. ಮೊದಲಿಗೆ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಅವುಗಳು ಆಮೇಲೆ ಕಣ್ಣು ಮುಚ್ಚಿದಾಗಲೆಲ್ಲ ಕಾಣಿಸಿಕೊಳ್ಳುತ್ತಿದ್ದವು. ಬಳಿಕ ಕಣ್ಣು ತೆರೆದಿದ್ದಾಗಲೂ ಕಾಣಿಸಿಕೊಳ್ಳುತ್ತಿದ್ದವು. ಕೊನೆ ಕೊನೆಗೆ ಸದಾ ಕಾಣಿಸುತ್ತಿದ್ದವು. ಹೆದರಿಕೆಯಿಂದ ಮೈ ಮನಸ್ಸೆಲ್ಲ ಹೀಕರಿಸಿ ಮರಗಟ್ಟಿ ಹೋಗುತ್ತಿದ್ದವು. ಗೆಟ್ಟಲಿನಿಂದ ಹೊರಡುತ್ತಿದ್ದ ಗೊರಗೊರ ಸದ್ದು ನಿಂತ ಮೇಲೆ ಅವರು ಅಸಾಧ್ಯವಾದ ಸಂಕಟವನ್ನು ಅನುಭವಿಸುತ್ತಿದ್ದರು. ಮನೆಯಲ್ಲಿ ಅವರನ್ನು ನೋಡಿಕೊಳ್ಳುತ್ತಿದ್ದ ಹೆಂಡತಿಯರಿಗಂತೂ ಅವರೇಕೆ ಅಷ್ಟು ಭಯಪಡುತ್ತಿದ್ದಾರೆಂದು ತಿಳಿಯದೆ ಮತ್ತಷ್ಟು ಮೂದಲಿಸುತ್ತಿದ್ದುದು ಅವರ ಸಂಕಟವನ್ನು ಮತ್ತಷ್ಟು ಹೆಚ್ಚಿಸುತ್ತಿತ್ತು. ಅಂತೂ ಆ ಅಮಾವಾಸ್ಯೆಯ ರಾತ್ರಿ ಅವರ ಉಸಿರು ನಿಂತಿದ್ದು ಅವರನ್ನು ನೋಡಿಕೊಳ್ಳುತ್ತಿದ್ದವರಿಗೂ ನಿರಾಳವಾಗಿ ಉಸಿರಾಡುವಂತಾಯಿತು. ಬೆಳಗಾಗುತ್ತಿದ್ದಂತೆ ಸುದ್ದಿ ಮುಂಚಿನಂತೆ ಹರಡಿತು. ಮೂರು ಹೆಣವೂ ಒಟ್ಟಿಗೆ ಬಿದ್ದಿವೆ. ಮೂರು ಶವಯಾತ್ರೆ ಒಟ್ಟಿಗೆ ಹೊರಡಲಿದೆ. ಊರಲ್ಲೆಲ್ಲ ಒಂದು ಬಗೆ ಆತಂಕ. ಅವರು ಸಾಯುವುದು ಖಚಿತವಿತ್ತು. ಸಾಯುವ ಬಗ್ಗೆ ಖೇದವೂ ಇರಲಿಲ್ಲ. ಆದರೆ ಹೆಚ್ಚು ಕಡಿಮೆ ಒಂದೇ ಸಮಯದಲ್ಲಿ ಪ್ರಾಣ ಹೋಗಿದ್ದು ಒಂದು ಬಗೆಯ ಭೀತಿಗೆ ಕಾರಣವಾಗಿತ್ತು. ಸಾವು ಸಹಜವಾದ ಸಾವೇ ಆದರೂ ಹಿಂದೊಂದು ಅಸಹಜ ಕಾರಣವಿದೆ ಎಂಬ ಅವ್ಯಕ್ತ ಸತ್ಯ ಈ ಭೀತಿಗೆ ಕಾರಣವಾಗಿತ್ತು. ಮೂವರು ತುಂಬ ದೂರ ದೂರದ ಮನೆಯವರೇನಲ್ಲ. ಆ ಚಿಕ್ಕ ಹಳ್ಳಿಯಲ್ಲಿ 500 ಹೆಜ್ಜೆಯ ಆಸುಪಾಸಿನಲ್ಲೇ ಆತ್ಮೀಯರ ಮನೆ. ಈ ಮೂವರ ಮನೆಯೂ ಅಷ್ಟೆ. ಕುರ್ಚಿ ಕಂಬದಿಂದ ಪಶ್ಚಿಮಕ್ಕೆ 500 ಹೆಜ್ಜೆ ದೂರದಲ್ಲಿ ನಂಜಯ್ಯನ ಮನೆ. ಅಲ್ಲಿಂದ ಉತ್ತರಕ್ಕೆ 300 ಹೆಜ್ಜೆಯಲ್ಲಿ ಮಾರಯ್ಯನ ಮನೆ. ಕುರ್ಚಿ ಕಂಬದಿಂದ ದಕ್ಷಿಣಕ್ಕೆ 200 ಹೆಜ್ಜೆ ಗಂಗಣ್ಣನ ಮನೆ. ಕುರ್ಚಿ ಕಂಬದ ಉತ್ತರಕ್ಕೆ 100 ಹೆಜ್ಜೆಗೆ ನರಸಪ್ಪನ ಮನೆ. ಸತ್ತ ಈ ಮೂವರ ಮನೆಗೆ ಯಾರೇ ಬಂದರೂ ಕುರ್ಚಿ ಕಂಬವನ್ನು ಮುಟ್ಟಿಯೇ ಹೋಗಬೇಕು. ಹೊತ್ತು ಏರುತ್ತಿದ್ದಂತೆಯೇ ಜನರು ನೆಂಟರಿಷ್ಟರು ಮಣ್ಣಿಗೆ ಬರಲಾರಂಭಿಸಿದರು. ಹಾಗೆ ಬಂದವರು ಕುರ್ಚಿ ಕಂಬವನ್ನು ದಾಟಿ ಮುಂದುವರೆಯುವಾಗಲೊಮ್ಮೆ ಕತ್ತನ್ನು ಎಡಕ್ಕೆ ತಿರುಗಿಸಿ ನರಸಪ್ಪನವರ ಮನೆಯ ಕಡೆಗೆ ಭಯಮಿಶ್ರಿತ ಕಣ್ಣುಗಳಿಂದ ನೋಡುವರು. ಶವಯಾತ್ರೆ ಮನೆ ಮುಂದೆಯೇ ಹೋಗುತ್ತದೆ ಮತ್ತು ಇಂತಹ ದಿಟ್ಟಿಗಳು ಮನೆಯತ್ತ ತಿರುಗುತ್ತದೆ ಎಂದೇ ಅವರು ಅಂದು ಮನೆ ಬಾಗಿಲನ್ನೂ ತೆರೆದಿರಲಿಲ್ಲ. ಬೆಳಗಿನ ಪೂಜೆಯು ನಸುಕಿನಲ್ಲೇ ಮುಗಿದು ಹೋಗಿತ್ತು. ಬೆಳಗ್ಗೆ ಮುನಿಸ್ವಾಮಿಯು ಬಂದಿದ್ದ. ಗೌರಮ್ಮನವರು ರೊಟ್ಟಿಯ ಕೆಲಸ ಮುಗಿಸಿ ಅಡುಗೆಯಲ್ಲಿ ನಿರತರಾಗಿದ್ದರು. ನರಸಪ್ಪನವರು ದೇವರ ಮನೆಯಲ್ಲಿ ಕುಳಿತು ಚಂಡಿ ಪಠಿಸುತ್ತಿದ್ದರು. ನಡುಮನೆಯ ಕಂಬಕ್ಕೊರಗೆ ಕುಳಿತಿದ್ದ ಮುನಿಸ್ವಾಮಿ ಚಂಡೀಪಠಣವನ್ನು ಏಕಾಗ್ರಚಿತ್ತದಿಂದ ಕೇಳಿಸಿಕೊಳ್ಳುತ್ತಿದ್ದ. ಮಧ್ಯೆ ಮಧ್ಯೆ ಮನಸ್ಸು ಅತ್ತಿತ್ತ ಸರಿದಾಗ ಕೆನ್ನೆ ತಟ್ಟಿಕೊಂಡು ಅವ್ವ ಅವ್ವ ತಪ್ಪಾಯ್ತು ತಪ್ಪಾಯ್ತು ಎನ್ನುತ್ತಿದ್ದ. ಜನಜಂಗುಳಿ ಜಾಸ್ತಿಯಾದಂತೆ ಕೆಲವರು ಕುರ್ಚಿ ಕಂಬದ ಸುತ್ತಲೂ ನೆರೆದರು. ಗೌಡಗೆರೆ, ಹೊಸಪಾಳ್ಯ, ಚೌಡನ್ಕುಪ್ಪೆ, ಹಂಗ್ರಳ್ಳಿ, ಬ್ಯಾಡ್ರಳ್ಳಿ, ಸೀನಪ್ನಳ್ಳಿ ಮೊದಲಾದ ಊರುಗಳಿಂದ ಸುಮಾರು 200ರಿಂದ 300 ಜನ ಮಣ್ಣಿಗೆ ಸೇರಿದ್ದರು. ಬೆವರಿನ ಬೀಡಿಯ ಕಮಟು ನಿಧಾನವಾಗಿ ಹರಡುತ್ತಿತ್ತು. ಜನ ಸೇರಿದ ಮೇಲೆ ಮಾತಿಗೆ ಕೊರತೆಯೇ? ಕುರ್ಚಿ ಕಂಬದ ಕಡೆಯಿಂದ ಶಾನುಭೋಗರ ಮನೆಯತ್ತ ಮಾತಿನ ಬಾಣಗಳು ಚಿಮ್ಮತೊಡಗಿದವು. ಇದೇ ಮನೆ ಅಂತೆ ಕಣ್ಲಾ ಅವಯ್ಯಂದು ಇರಬೇಕು. ಮತ್ತೆ ಮನೆ ಮುಂದೆ ಕೈತೋಟ ಮಾಡ್ಕೊಂಡು ಹೂವಿನ ಗಿಡ ಹಾಕೋರು 600ರೇ ಅಲ್ವಾ? ಅದೇನು ಅತ್ತಿ ಗಿಡವೇ ಅಷ್ಟು ದೊಡ್ಡದಾಗಿ ಬೆಳೆದದೆ? ಸಾಬ್ರೆ ಸಾಯ್ತಾರೆ ಗಡ್ಡ ನೋಡು ಅನ್ನೋ ಹಂಗೆ ಮೂರು ಹೆಣ ಕೆಡಗವನೆ. ಅವನ ಮನೆ ನೋಡ್ರೋ ಅಂದರೆ ಅತ್ತಿ ಗಿಡ ನೋಡ್ತಾವನೆ. ನಂಜ ಹೆಂಚಿಡಿದು ಜಾರಿ ಬಿದ್ದಂತೆ ನೋಡು. ಆ ಬಲ್ಗಡೆ ಮೂಲೆಯಲ್ಲಿ ತುದಿಲಿ 5-6 ಇಂಚು ಖಾಲಿಯಾಗವೆ. ಅಲ್ಲೇ ಇರಬೇಕು. ಅಲ್ಲೇ ಕಣೇಳೋ, ಕಾಣಿಸ್ತಿಲ್ವಾ ಚಪ್ಪಡಿ ಕಲ್ಲುವೆ? ಅದೇ ಅಲ್ವಾ ತಲೆಗೆ ಬಡ್ದದ್ದು. ಅದೇನೋ ಮಾಟ ಮಾಡಿಸ್ಬಿಟ್ಟ ಇವಯ್ಯ. ಅದಕ್ಕೆ ಅವರೆಲ್ಲ ಜ್ಞಾನಗೆಟ್ಟು ಹಿಂಗಾಗೋದ್ರು, ನೆಗೆದು ಬಿದ್ದೋದ್ರು ಅಂತಾರೆ. ಆ ವಯ್ಯ ಅಷ್ಟೊಂದು ಶಕ್ತಿವಂತ ಅಂತೇನ್ರಲ್ಲ. ಅದೇನೋ ಕಾಣೆ, ನಾ ದೂರದಿಂದ ನೋಡಿದ್ದೀನಿ. ಒಂದು ಕಿತ ಕರಿಕಲ್ ಗಣೇಶನ್ಗೆ ಹಣ್ಣು ಕಾಯಿ ಮಾಡ್ಸಕ್ಕೆ ಬಂದಿದ್ದೆ. ನೋಡಕ್ಕೆ ಬೇರೆ 6ವರಂಗೆ ಕಾಣಿಸ್ತಾನೆ, ಆದರೆ ಪೂಜೆ ಕುಂತ್ರೆ ಪೂಜೆಯಿಂದ ಎದ್ದಮೇಲೆ ಅವನಿಗೆ ಒಂಥರ ಶಕ್ತಿ ಬಂದಂತಾಗ್ತದೆ. ಮೈ ಮುಖ ಎಲ್ಲ ಒಳೀತದೆ. ಅವನಿಗೆ ಮೂರು ಮಲೆ ಅಂತೆ ಕಣ್ರಲ್ಲ. ಕಿಸಕ್ಕನೆ ನಗು. 3 ಅಲ್ಲ 6 ಅಲ್ಲ,
ಅದೆಂಥದೋ ದೇವಿಗೆ ಎದೆ ಮಾಂಸನೇ ಬಗ್ದು ಆಹುತಿ ಕೊಟ್ಟವನಂತೆ, ಆ ಗಾಯದ ಗಂಟು ಮಲೆ ತೊಟ್ಟನಂಗೆ ಕಾಣ್ತದೆ ಅಂತೆ. ಓ, ಹಂಗೆಲ್ಲ ದೇವ್ರನ್ನ ಒಳಗಾಕ್ಕೊಂಡು ನಮ್ಮಂಥವ್ರಿಗೆ ಕಾಟ ಇಕ್ತಾವನೇ ಇವನು. ಹಿಂಗೆ ಬಿಟ್ರೆ ಇನ್ನು ಎಷ್ಟು ಜನರ ಜೀವ ತೆಗಿತಾನೋ ಏನೋ. ಅದಕ್ಕೆ ನಾವು 10 ಹಳ್ಳಿಯವರು ಒಟ್ಟಾಗಿ ಬಂದಿರೋದು. ಇವತ್ತು ಎಲ್ಲರಲ್ಲಿ ಒಂದು ತೀರ್ಮಾನ ಆಗಬೇಕು. ಮುಂದೆ ಇವನು ಯಾರ ಅವತಿನೂ ತಗೊಳ್ದಂಗೆ ಇವನಿಗೆ ಬುದ್ಧಿ ಕಲಿಸ್ಬೇಕು. ಗಾಂಚಾಲಿ ಮಾಡಿದ್ರೆ ಊರು ಬಿಟ್ಟೆ ಓಡಿಸ್ಬೇಕು. ಮಾತು ಇನ್ನೆಲ್ಲೆಲ್ಲೋ ತಿರುಗೋ ವೇಳೆಗೆ ತೋಟಿ ತಿಮ್ಮ ಬಂದು ಎಲ್ಲರೂ ಪಟೇಲ್ರ ಮನೆ ತಾವ ಸೇರಬೇಕಂತೆ ಪಂಚಾಯತಿ ಕರೆದವರಂತೆ. ಅಲ್ಲಿ ಇಲ್ಲಿ ನಿಂತು ಕೂತು ಮಾತಾಡಿ ದೊಂಬಿ ಗಲಾಟೆ ಗಲಭೆ ನಡೆಸ್ಕೂಡ್ದು ಅಂತ ಹೇಳವ್ರೆ ಅಂದ. ನಡೀರಪ್ಪ, ಕೊಡ್ಲಿಕ್ಕೆ ಆ ಕುಲ್ಕೆ ಮಿರ್ತು ಅಂತ ಈ ಊರು ಪಟೇಲ್ನೇ ಆ ಕಡೆ ವಾಲಿರುವಾಗ ಇವನು ಊರು ಬಿಟ್ಟು ಓಡಿಸೋದು ಕಷ್ಟ ಕಣ. ಅದೇನು ಪಂಚಾಯತ್ಗೆ ಕೇಳ್ತಾರೋ ನೋಡೋಣ, ನಡೀರ್ಲ. ಗುಂಪು ಕರಗಿತು. ಅವರೆಲ್ಲ ಚದುರಿದ ಬಳಿಕ ಇತ್ತ ಕುಂಬಾರ ಕೇರಿ ಕಡೆಯಿಂದ ಪಟೇಲರಿಗೆ ನಂಬಿಗಸ್ತರಾದ ಕಟ್ಟುಮಸ್ತಾದ 10 ಆಳುಗಳು ದಡಿ ದೊಣ್ಣೆ ಹಿಡಿದು ಶಾನುಭೋಗರ ಮನೆಯ ಮುಂಬಾಗಿಲು ಪಕ್ಕದ ಒಪ್ಪಾರು ಹಿತ್ತಲ ಬಾಗಿಲ ಬಳಿ ಪಹರೆ ನಿಂತರು. ತಿಮ್ಮ ಮನೆಯ ಮುಂಬಾಗಿಲು ಬಡಿದ. ಬಾಗಿಲು ತೆಗೆದಿದ್ದು ಮುನಿಸ್ವಾಮಿ. ಸರಕ್ಕನೆ ಸುತ್ತ ಕಣ್ಣಾಡಿಸಿದವನು ತಿಮ್ಮನನ್ನು ಪ್ರಶ್ನಾರ್ಥಕವಾಗಿ ನೋಡಿದ. ಪಟೇಲ್ರು ಸಾನ್ಭೋಗ್ರನ್ನ ಕರ್ಕೊಂಬರಾ ಕೇಳವ್ರೆ, ಯಾಕಂತೆ ಮತ್ತು ಇವರೆಲ್ಲ ಯಾಕೆ? ಪಹರೆಗೆ ನಿಂತವರನ್ನು ನೋಡುತ್ತಾ ಕೇಳಿದ ಮುನಿಸ್ವಾಮಿ. ಅವೆಲ್ಲ ಕತೆ ನನಗೂ ಗೊತ್ತಿಲ್ಲ, ನಿಂಗೂ ಹೇಳೋಕ್ಕಾಗಕ್ಕಿಲ್ಲ. ಸಾನ್ಭೋಗ್ರ ಮನೆ ಮುಂದೆ ಜನ ಜಮಾವಣೆ ಆಗದೆ ಅಂತ ಮಳ್ಳಪ್ಪವರು ಪಟೇಲ್ರಿಗೆ ಬಂದು ಹೇಳಿದ್ರಂತೆ. ಅದಕ್ಕೆ ಪಟೇಲರು ಕೆಲಸಕ್ಕೋಗಿದ್ದ ಆಳುಗಳನ್ನೆಲ್ಲ ಮನೆ ತಕ್ಕ ಬರಕ್ಕೇಳಿ ಅವರಲ್ಲಿ ದೊಣ್ಣೆ ವಾಸೆ ಬರೋ 10 ಆಳನ್ನ ಕುಂಬಾರ್ ಕೇರಿ ಕಡೆಯಿಂದ ಹೋಗಿ ಸಾನ್ಭೋಗ್ರ ಮನೆ ಸುತ್ತ ಕಾವಲು ಹಾಕ್ಕೊಳ್ಳಿ. ಅಷ್ಟರೊಳಗೆ ನೀನು ಹೋಗಿ ಅಲ್ಲಿನ ಜನನೆಲ್ಲ ಇಲ್ಲಿಗೆ ಪಂಚಾಯತ್ಗೆ ನಡೀತದೆ ಅಂತ ಹೋಗಬೇಕಂತೆ ಅಂತ ಹೇಳಿದ್ರು. ನಾ ಹಂಗೆ ಮಾಡಿದಿ. ಈಗೇನೀಗ ಐನವ್ರು ಇಲ್ವಾ? ಯಾರದು ಎನ್ನುತ್ತಾ ನರಸಪ್ಪನವರು ಬೀದಿ ಬಾಗಿಲಿನ ಕಡೆ ಬಂದರು. ಹುಟ್ಟಿದ್ದ ಕೆಂಪು ಮಗುಟ, ಹೊದ್ದಿದ ಅದೇ ಬಣ್ಣದ ಶಲ್ಯ, ಜೊತೆಗೆ ಪಟ್ಟಣದಿಂದ ಕೆಂಪೇರಿದ ಎದೆ, ರಕ್ತವರ್ಣದ ಕಣ್ಣುಗಳು, ಮುಖದಲ್ಲಿ ಅಲೌಕಿಕ ಕಾಂತಿ. ತಿಮ್ಮನನ್ನು ನೋಡಿ, ಏನ್ ತಿಮ್ಮಣ್ಣ ಇಷ್ಟೊತ್ತಿನಲ್ಲಿ ಎಂದರು. ಬುದಿ, ಪಟೇಲ್ರು ಹೇಳ್ಕಳ್ಸವ್ರೆ ನೀವು ಬರಬೇಕಂತೆ. ಸುತ್ತ ಕಣ್ಣಾಡಿಸಿದ ನರಸಪ್ಪನವರು ಮುಗುಳ್ನಕ್ಕು, ಆಯಿತು, ಮೊಟ್ಟ ಬಿಚ್ಚಿ ಪಂಚೆ ಉಟ್ಟು ಬರ್ತೀನಿ, ನೀನು ಕೂತ್ಕೋ, ತೀರ್ಥ ಪ್ರಸಾದ ಕೊಡ್ತಾಳೆ, ತಿಂತಾ ಇರು ಎಂದು ಒಳನಡೆದರು. ದೊಡ್ಡ ಮುತ್ತುಗದೆಲೆಯ ಮೇಲೆ ರಸಾಯನ, ಮೇಲೆ ಗಡದ್ದಾಗಿ ಕಾಯಿತುರಿ ಉದುರಿಸಿ ಅವನ ಮುಂದಿರಿಸಿದರು ಗೌರಮ್ಮನವರು. ಇನ್ನೇನು ಇಟ್ಟುಣ್ಣ ಹೊತ್ತು ಬೊಕ್ಸೆ ಕೊಟ್ಟಿದ್ರೆ ಸಾಕಿತ್ತು ಎನ್ನುತ್ತಲೇ ಎಲೆಗೆ ಕೈ ಹಾಕಿದ ತಿಮ್ಮ. ಹಲಸು, ಸೀಬೆ, ಬಾಳೆ, ಜೇನುತುಪ್ಪ, ಕಾಯಿ, ಬೆಲ್ಲ, ಇನ್ನೂ ಎಂತೆಂಥದೋ ಸಿಹಿ ಒಗರು ಬಾಯಿಗೆ. ಹೊಟ್ಟೆಗೆ ಹಿತವಾದ ಆಹಾರ. ಅವನು ತಿಂದು ಮುಗಿಸುವಷ್ಟರಲ್ಲಿ ಒಂದು ದೊಡ್ಡ ದೊನ್ನೆಯಲ್ಲಿ ಪಂಚಾಮೃತದ ತೀರ್ಥ ತಂದಿಟ್ಟರು. ಅದನ್ನು ಚಪ್ಪರಿಸಿ ಸವಿದ ತಿಮ್ಮ. ಅಷ್ಟರಲ್ಲಿ ಕಚ್ಚೆ ಪಂಚೆ ಧರಿಸಿ ಮೇಲೆಂದು ಉತ್ತರಿಯ ಹೊದ್ದು ತಲೆಗೆ ಮೈಸೂರು ರುಮಾಲು ಸುತ್ತಿ ತಯಾರಾದರು ನರಸಪ್ಪನವರು. ತಿಮ್ಮ ಮುಂದೆ, ಅವನ ಹಿಂದೆ ನರಸಪ್ಪನವರು, ಅವರ ಹಿಂದೆ ಮುನಿಸ್ವಾಮಿ, ಪಕ್ಕದಲ್ಲಿ ಬೀರಣ್ಣ, ಅಕ್ಕಪಕ್ಕದಲ್ಲಿ ದೊಣ್ಣೆ ಹಿಡಿದ 2 ಆಳು. ತಾವು ಬರುವವರೆಗೆ ಬಾಗಿಲು ತೆರೆಯದಂತೆ ಗೌರಮ್ಮನಿಗೆ ತಾಕೀತು ಮಾಡಿದ್ದರು ನರಸಪ್ಪನವರು. ಜೊತೆಗೆ ಒಂದು ಬಿಂದಿಗೆ ಪಾನಕ ಮಾಡಿ ಹೊರಗೆ ಪಹರೆ ಕಾಯುವವರೆಗೆ ಕೊಡು ಎಂದು ತಿಳಿಸಿದರು. ಗೌರಮ್ಮನವರು ಆತಂಕದಿಂದಲೇ ಅವರನ್ನು ಕಳಿಸಿಕೊಟ್ಟಿದ್ದರು. ನಾವು ಜತಿಲೇ ಇರ್ತೀವಿ ಕಣವಾ ಎಂದು ಬೀರಣ್ಣ ಮತ್ತು ಮುನಿಸ್ವಾಮಿ ಆಶ್ವಾಸನೆ ಕೊಟ್ಟಿದ್ದರು. ಪಟೇಲರ ಹಟ್ಟಿಯಲ್ಲಿ ಜನವೋ ಜನ. ಹಿಂದೆ ಯಾವಾಗಲೋ ಕುಂಪಣಿ ಸರ್ಕಾರದ ತೆರಿಗೆ ವಿಚಾರದಲ್ಲಿ ಜಿಲ್ಲಾ ಆಫೀಸಿನಿಂದ ಕೆಂಪು ಸಾಹೇಬ ಬಂದ ಸಂದರ್ಭದಲ್ಲಿ ಹಾಗೆ ಜನ ಸೇರಿದ್ದೆಂಬ ನೆನಪು. ಅದಾದ ಮೇಲೆ ಈಗಲೇ ಇಷ್ಟೊಂದು ಜನ ಸೇರಿರೋದು ಎಂದು ಎಲ್ಲರಿಗಿಂತ ಹಿರಿಯನಾದ ದೊಡ್ಡಯ್ಯ ನೆನಪಿಸಿಕೊಂಡು ಪಕ್ಕದಲ್ಲಿದ್ದವರಿಗೆ ಹೇಳುತ್ತಿದ್ದ. ಅದಾಗಲೇ ಬಿಸಿಲು ಸುಮಾರಾಗಿ ಏರುತ್ತಿತ್ತು. ಪಂಚರೆಲ್ಲ ಕುರ್ಚಿಯಲ್ಲಿ ಕುಳಿತಿದ್ದರು. ಒಂದು ಕುರ್ಚಿ ಖಾಲಿ ಇತ್ತು. ಬನ್ನಿ ಸಾನ್ ಬೊಗ್ರೆ, ಕುಂತ್ಕಳಿ ಪಟೇಲರು ಕರೆದರು. ಕೂತ್ಕೊಳ್ಳೋಕ್ಕೆ ಮುಂಚೆ ನನ್ನ ಇಲ್ಲಿ ಯಾಕೆ ಕರೆಸಿದ್ರಿ ಅಂತ ಕೇಳಬಹುದೇ?
ಈಗ ಮೂರು ಊರಲ್ಲಿ ಮೂರು ಸಾವು ಒಟ್ಟಾಗಿ ಆಗದೆ ಅದು ನೀವು ಮಂತ್ರ ಮಾಟ ಮಾಡಿ ಸಾಯಿಸಿದ್ದು ಅಂತ ಕುಲದವರು ದೂರು ತಂದವರೇ. ಅದಕ್ಕೆ ನಿಮ್ಮನ್ನೊಂದು ಮಾತು ಕೇಳೋಣ ಅಂತ. ನನ್ನ ಮೇಲೆ ದೂರಿದೆ ಅಂದರೆ ನಾನು ಪಂಚರ ಸಮನಾಗಿ ಕೂತ್ಕೊಳ್ಳೋದು ಸರಿಯಲ್ಲ, ನಾನು ಪಂಚರ ಎದುರಿನಲ್ಲೇ ನಿಂತು ಮಾತಾಡ್ತೇನೆ. ಆಹಾಹ, ಈ ವೈನ್ ನಾಟಕ ನೋಡ್ರಲ್ಲ ಪಟೇಲ್ರು, ಹೇಳೋದು ಇವನು ಮಾತಾಡ್ಕೋ ಹೇಳೋದಕ್ಕೂ ಇಡು ಜೋಡು ಬೋಸ್ ಅಂದಾಗದೆ ಗುಂಪಿನಿಂದ ಕೇಳಿ ಬಂತು ದನಿ ಸದ್ದು. ಪಂಚರು ಮಾತಾಡುವಾಗ ಮಧ್ಯೆ ಮಾತಾಡಂಗಿಲ್ಲ, ಹಂಗೆ ಮಾತಾಡಲೇಬೇಕು ಅಂದರೆ ಎಲ್ರಿಗೂ ಕಾಣೋ ಹಂಗೆ ನಿಂತು ಮಾತಾಡಬೇಕು. ಪಂಚರಲ್ಲಿ ಒಬ್ಬರಾದ ಮುದ್ದಪ್ಪನವರು ಗುಂಪಿನಿಂದ ಧ್ವನಿ ಬಂದ ಕಡೆಗೆ ತಿರುಗಿ ಗದರಿದರು. ಸಾನ್ಬೋಗ್ರೆ ದೂರು ಬಂದದೆ ಅಂದೋ ನೀವು ತೆಪ್ಪ ಮಾಡಿದ್ದೀರೋ ಇಲ್ಲವೋ ಅಮ್ಮಕ್ಕೆ ಗೊತ್ತಾಗ್ತದೆ. ನೀವು ಪಂಚರಲ್ಲಿ ಒಬ್ಬರಾದ್ರಿಂದ ಇಲ್ಲೇ ಕುಂತ್ಕಂಡು ಮಾತಾಡಿ ಅಂದೆ. ನಿಮಗೂ ಅಪ್ಪಿಗೆ ಇಲ್ಲ ಅಂದರೆ ಆ ಕಡೆ ಕುರ್ಚಿ ಹಾಕಿಸ್ತೀನಿ, ಕುಂತ್ಕಳಿ. ಲೇ, ಆ ಕುರ್ಚಿ ಅತ್ಲಾಗ ಹಾಕ್ರೋ ಎಂದು ಗೌಡರು ಹೇಳಿದ ಮೇಲೆ ನರಸಪ್ಪನವರು ಕುರ್ಚಿಯಲ್ಲಿ ಕುಳಿತರು. ಅವರ ಅಕ್ಕಪಕ್ಕದಲ್ಲಿ ಚಕ್ಕಂಬಟ್ಲ ಹಾಕಿ ಬೀರಪ್ಪನು ಮುನಿಸ್ವಾಮಿಯು ಕುಳಿತರು. ಅವರ ಹಿಂದೆ ದೊಣ್ಣೆ ಹಿಡಿದ ಎರಡಾಳು. ಈಗ ಗುಂಪು ನರಸಪ್ಪನವರು ಪಂಚರು ಕಾಣುವಂತೆ ಅರ್ಧ ಚಂದ್ರಾಕೃತಿಯಲ್ಲಿ ಅವರ ಸುತ್ತ ನೆರೆಯಿತು. ನಮ್ಮೂರು ಮಾರ, ನಂಜ, ಗಂಗಾ ಮೂವರು ಇವತ್ತು ಬೆಳಗಿನ ಜಾವದಲ್ಲಿ ತೀರ್ಕೊಂಡವರೆ. ಅವರ ಸಾವಿಗೆ ನೀವು ಕಾರಣ ಅಂತ ಕೆಲವು ಕುಲಸ್ಥರು ತರದೂರು ತೆಗೆದವರೆ. ಇದಕ್ಕೆ ನೀವೇನು ಹೇಳ್ತೀರಿ? ಅವರು ತೀರ್ಕೊಂಡಿದ್ದು ರಾತ್ರಿ 12 ಗಂಟೆಗೆ, ಬೆಳಗಿನ ಜಾವ ಅಲ್ಲ. ಸೀಗೆಪಾಳ್ಯದ ಕೆಂಪ ದನಿ ಎತ್ತರಿಸಿ ಕೂಗಿದ. ಓಹೋ, ನೀನು ಗಡಿಯಾರ ಮಾಡಿಕೊಂಡು ಅವ್ರ ಪಕ್ಕ ನಿಂತಿದ್ದೇನಲ್ಲ, ಏಟೊತ್ತಿಗೆ ಸತ್ರು ಅಂತ ನೋಡೋಕ್ಕೆ. ಲೇ ಕೆಂಪ, ಇದು ನಮ್ಮೂರಿನ ವಿಷಯ, ಏನೋ ಕುಲಸ್ತ್ರು ನೆಂಟರು ಕೇಳ್ಕೊಂಡ್ರಿ ಅಂತ ಪಂಚಾಯತ್ಗೆ ಕರೆದೆ. ಆ ಮರವಾದೇನ ಉಳಿಸ್ಕೊಳ್ಳಿ, ಅವರು ಏಟೊತ್ತಿಗೆ ತೀರ್ಕೊಂಡ್ರು ಗಂಟೆ ಗಡಿಯಾರ ಗೊತ್ತಿಲ್ಲ. ಬೆಳಗಿನ ಜಾವದೊತ್ತಿಗೆ ಅವ್ರ ಹೆಂಡ್ರದಿರು ಬಾಯಿ ಪಡ್ಕೊಂಡಿದ್ದು ಊರಿಗೆಲ್ಲ ಕೇಳಿಸದೆ. ಏಟೊತ್ಗಾರ ತೀರ್ಕೊಳ್ಳಿ, ಅದರ ಕೈ ನರಸಪ್ಪನವ್ರ ಕೈವಾಡ ಅದೋ ಅಲ್ವೋ ಅನ್ನೋದು ಮುಖ್ಯ, ಪಟೇಲರು ಹೇಳಿದರು. ಅವರು ಸತ್ತಿದ್ದರ ಬಗ್ಗೆ ನನಗೂ ಬೇಜಾರಿದೆ, ಆದರೆ ಅವರ ಸಾವನ್ನು ಅವರೇ ತಂದುಕೊಂಡಿದ್ದು, ಅವರ ಸಾವಿಗೆ ನಾನು ಹೇಗೆ ಹೊಣೆ ಅಂತೆ? ನರಸಪ್ಪನವರು ಕೇಳಿದರು. ನೀವು ಮಾಟ ಮಂತ್ರ ಮಾಡಿ ಅವ್ರನ್ನೆಲ್ಲ ಸಾಯಿಸಿದ್ರಂತೆ. ನಾನು ಯಾಕೆ ಅವರ ಮೇಲೆ ಅದನ್ನೆಲ್ಲ ಮಾಡಿದ್ನಂತೆ? ನಿಮಗೆ ಅವರ ಮೇಲೆ ದ್ವೇಷ ಅಂತೆ. ದ್ವೇಷ ಯಾಕೆ ಬಂತಂತೆ? ಯಾಕೆ ಬಂತು ಹೇಳ್ರಲ್ಲ, ಸಾನ್ಬೋಗ್ರು ಕೇಳ್ತಾವ್ರೆ, ದ್ವೇಷ ಯಾಕಾಯಿತು ಅಂತ ಹೇಳ್ರಲ್ಲ. ಮತ್ತೆ ಮತ್ತೆ ಕೆಂಪ ತೊದಲಿದ. ಏನು ಮತ್ತೆ ಮತ್ತೆ ಬೊಗಳೋ, ಪಟೇಲರು ಸಿಡುಕಿದರು. ಈ ಮೂರು ಜನ ಸಾನ್ಬೋಗ್ರಿಗೆ ಕಾಟ ಕೊಟ್ರಂತೆ. ಹಳ್ಳಿ ಅಂದ ಮೇಲೆ ಕಾಟ ಪಾಠ ಎಲ್ಲ ಇದ್ದೇ ಇರ್ತದೆ, ಆದರೆ ಈ ಪಾಟಿ ದ್ವೇಷ ಯಾಕಂತೆ? ದೊಡ್ಡಮನೆ ಗಂಗಪ್ಪರಾಯರು ಕೇಳಿದರು. ಹೇಳ್ರಲ್ಲ ಈ ಪಾಟಿ ದ್ವೇಷ ಯಾಕೆ ಕೊಡ್ತು ಅಂತ ಮುದ್ದಪ್ಪನವರು ಕೆಣಕಿದರು. ಸಾನ್ಬೋಗ್ರನ್ನ ಕಂಡ್ರೆ ಆಗ್ತಿರ್ಲಿಲ್ವಂತೆ, ಅದಕ್ಕೆ ದ್ವೇಷ. ಯಾರನ್ನೋ ಕಂಡ್ರೆ ಆಗಲ್ಲ ಅಂತ ದ್ವೇಷನಾ? ಏನ್ರಿ ಐನೋರ, ನಿಮಗೆ ಅವ್ರನ್ನ ಕಂಡ್ರೆ ಆಗ್ತಿರ್ಲಿಲ್ವಾ? ಪಟೇಲರು ಕೇಳಿದರು. ಅವರು ಹೇಳ್ತಿರೋದು ನನಗೆ ಅವ್ರ ಮೇಲೆ ದ್ವೇಷ, ಅವ್ರನ್ನ ಕಂಡ್ರೆ ನನಗೆ ಆಗ್ತಿರ್ಲಿಲ್ಲ ಅಂತಲ್ಲ, ಅವರಿಗೆ ನನ್ನ ಕಂಡ್ರೆ ಆಗ್ತಿರ್ಲಿಲ್ಲ ನನ್ನ ಮೇಲೆ ದ್ವೇಷ ಅಂತ. ಲೇ ತೆಪ್ರ ತೆಪ್ರ ನನ್ನ ಮಕ್ಕಳ, ನೀವು ದೂರು ತಂದಿರೋದು ಇವರು ಅವ್ರನ್ನ ಕೊಂದ್ರು ಅಂತ, ಆದರೆ ಈಗ ಹೇಳ್ತಿದ್ದೀರಿ ಇವ್ರನ್ನ ಕಂಡ್ರೆ ಅವ್ರಿಗೆ ದ್ವೇಷ ಅಂತ. ಇದೇನು ಹುಡುಗಾಟ ಏನ್ರಲ್ಲ? ಮೊದಲಿಗೆ ಅವರಿಗೆ ಇವ್ರ ಮೇಲೆ ದ್ವೇಷ, ಆಮೇಲೆ ಇವರಿಗೆ ಅವ್ರ ಮೇಲೆ ದ್ವೇಷ. ಅವರಿಗೆ ಯಾಕೆ ನನ್ನ ಮೇಲೆ ದ್ವೇಷ ಅಂತೆ ನರಸಪ್ಪನವರ ಪ್ರಶ್ನೆ. ಮತ್ತೆ ಮತ್ತೆ ಅವರು ಕಂದಾಯ ಹಾಕ್ತಾರೆ, ಅದಕ್ಕೆ ಕಂದಾಯ ಹಾಕಕ್ಕೆ ಅಂತಾನೇ ಸರ್ಕಾರ ನನ್ನನ್ನು ನೇಮಿಸಿರೋದು. ಕಂದಾಯನ ಸರ್ಕಾರದ ಲೆಕ್ಕಕ್ಕೆ ಜಮಾ ಮಾಡೋದು. ನಮ್ಮನೇಲೇನು ಇವರು ದುಡ್ಡು ರಾಶಿ ಹಾಕ್ಕೊಂಡಿಲ್ಲ ಯಾಕೆ ಪಟೇಲ್ರೆ? ಎಷ್ಟೋ ಸಲ ದುಡ್ಡು ಜಾಸ್ತಿ ಇದ್ದಾಗ ಜಮಾಬಂದಿಗೆ ನೀವು ಬರ್ತೀರಲ್ವಾ,
ತೋಟಿ ತಳ್ವಾರನ್ನು ಕರ್ಕೊಂಡು, ಕೇಳಿಸ್ತೇನ್ರಲ್ಲ, ಕಂದಾಯ ವಸೀಲಿಗೆ ಅಂತಾನೆ ಸರ್ಕಾರ ಇವರನ್ನು ಮಡಗಿರೋದು. ಅವ್ರ ಕೆಲಸ ಅವ್ರು ಮಾಡಿದ್ರೆ ಮಾರ ನಂಜ ಗಂಗಂಗೆ ಇವ್ರ ಮ್ಯಾಲೆ ಯಾಕಪ್ಪ ಕೋಪ? ಅವರು ಬ್ರಾಹ್ಮರು, ಮೆಲುದನಿಯಿಂದ ಬಂತಂದು ಉಸಿರು. ಓ ಹಂಗನ್ನಿ ಮತ್ತೆ, ಅವರು ಬ್ರಾಹ್ಮರಾಗಿ ಹುಟ್ಟಿರೋದು ಅವ್ರ ತಪ್ಪೇನ್ರಲ್ಲ, ಜಾತಿ ದ್ವೇಷ ತಗೊಂಡೋಗಿ ಊರಿಗೆ ಬೆಂಕಿ ಹಚ್ಚಕೊಂಟಿದ್ದೀರ, ಜಾಡ್ಸ್ ಒದಿಬೇಕು. ಆಯಿತು, ಬ್ರಾಹ್ಮರಾಗಿದ್ದರೆ ದ್ವೇಷ ಯಾಕಪ್ಪ? ಹಂಗೆ ಸುಮ್ಮನೆ ಸರಿ, ಆ ದ್ವೇಷಕ್ಕೆ ಅವ್ರು ಏನೇನು ಮಾಡಿದರು ಹೇಳಿ ಪಟೇಲ್ರೆ? ನರಸಪ್ಪನವರು ಮತ್ತೆ ಕೇಳಿದರು. ಏನೋ ಊರವ್ರ ಗುಟ್ಟು ಹೊಟ್ಟೆಲೆ ಮಡಿಕಳಣ ಅಂದರೆ ಸಂತೆಯಲ್ಲಿ ಸೀರೆ ಬಿಸ್ದಂಗೆ ನಮ್ಮೂರ ಮಾನ ಹತ್ತೂರ್ ನೋರ್ ಮುಂದೆ ಕಳೀತೀರಲ್ರೋ? ಆಯಿತು ಕೇಳಿ. ಆ ಮಾರ, ಗಂಗಾ, ನಂಜ ಮೂರು ಜನ ಸೇರಿ ಸಾನ್ಭೋಗ್ರ ತೆಂಗಿನ ತೋಟದ ಸಸಿಗಳನ್ನೆಲ್ಲ ತಿಂದರು. ಬೇರೊಡಿ ಬೇಕಾಗಿದ್ದ ಕಾಯಿನ ಚಚ್ಕೊಂಡು ತಿಂದು ಅದರ ಸುಳಿ ಒಣಗಿಸಿದ್ರು. ಕಲ್ಪವೃಕ್ಷದ ಸುಳಿ ಒಣಗಿಸಿದವ್ರ ಸುಳಿ ಉಳಿತದೇನ್ರಲ್ಲ, ಆಮ್ಯಾಕೆ ಅವ್ರ ಮನೆ ಹಸಿಗೆ ಮುಳ್ಳುಂಡೆ ತಿನ್ನಿಸಿ ಸಾಯಿಸಿದ್ರು. ಅಲ್ಲಿಂದ ಮುಂದಕ್ಕೆ ನರಸಪ್ಪ ಊರಲ್ಲಿ ಇಲ್ದಾಗ ಅವ್ರ ಮನೆಗೆ ಕಲ್ಲು ಹೊಡೆದು ಎದುರಿಸಿದ್ರು. ಕೊನೆಗೆ ಗದ್ದೆ ತವ ನೀರಿನ ಮಿಷಿದ ನೆಪ ತೆಗೆದು ಅವ್ರ ಮೇಲೆ ಕೈ ಮಾಡಿದ್ರು. ಸಾಕೇನ್ರಲ್ಲ ಅವ್ರು ಮಾಡಿದ ಘನಕಾರ್ಯ? ಇವರು ಬ್ರಾಹ್ಮರಾಗಿದ್ದಕ್ಕೆ ಅವರು ಉಳ್ಕೊಂಡ್ರು, ಬೇರೆ ಯಾರು ಆಗಿದ್ದರೆ ಅವ್ರ ಮಚ್ಚು ತಗೊಂಡು ಕೊಚ್ಚಾಕ್ತಿದ್ರು. ಕೊನೆಯದಾಗಿ ನಂಜ ಇವ್ರನ್ನ ಕಡಿಯಾಕೆ ಬಂದಿದ್ದ ಅನ್ನೋದು ಅವನು ಬಿದ್ದ ಸ್ಥಳ, ಅವನ ಜೊತೆ ಇದ್ದ ಹತಾರದಿಂದ ಸಾಬೀತಾಗದೆ. ಅದನ್ನ ನಾವು ಪಂಚರೆಲ್ಲ ಕಂಡಿದ್ದೀವಿ. ಏ ತಿಮ್ಮ, ಅವತ್ತು ಬಟ್ಟೆಯಲ್ಲಿ ಸುತ್ತಿದ್ದೀವ್ರ ಮನೆ ಮಚ್ಚ ತತ್ತಾರಲ್ಲ ನೋಡ್ರಲ್ಲ, ಈ ಮಚ್ಚು ಹೆಂಗದೆ? ಮಸ್ದು ತಯಾರಾಗಿ ಬಂದಾಗ ತೂಕುಡಿಸಿ ಜಾರಿ ಬಿದ್ದು ಏಟು ಮಾಡಿಕೊಂಡು ಸತ್ತೋದ. ಇಷ್ಟ್ರ ಮೇಲೆ ನಾನೇ ಕೇಳಿದೆ, ಇಷ್ಟೆಲ್ಲ ಇವನು ಕೂನಿ ಪ್ರಯತ್ನದ ಜುರುವಾತು ಇರುವಾಗ ಪೊಲೀಸ್ನವ್ರಿಗೆ ಹೇಳಿ ಕಳ್ಸಾನ ಅಂತ ಕೇಳಿದೆ. ನರಸಪ್ಪನೇ ಬೇಡ, ಇದು ಊರವ್ರ ಇಸಿಯ, ಊರಲ್ಲೇ ಮುಗಿಲಿ ಅಂದ. ದ್ವೇಷ ಇದ್ದಿದ್ರೆ ಹಿಡ್ಕೊಡಿ ಅಂತಿರ್ಲಿಲ್ವರ? ಪಟೇಲರು ಒಂದೇ ಉಸಿರಿಗೆ ಜಾಡಿಸಿದ್ದನ್ನು ಅರಗಿಸಿಕೊಳ್ಳಲಾಗದ ಗುಂಪು 2 ನಿಮಿಷ ಸುಮ್ಮನಿದ್ದು ಮತ್ತೆ ಗುಜುಗುಜು ಆರಂಭವಾಯಿತು. ಅಷ್ಟೆಲ್ಲ ತಪ್ಪು ಅವರು ಮಾಡಿದರೆ ಪಂಚಾಯತ್ಗೆ ಮಾಡಿ ದಂಡ ಹಾಕ್ಸಿ ಇಲ್ಲ ಶಿಕ್ಷೆ ಕೊಡಿಸಿ ಬುದ್ಧಿ ಕಲಿಸ್ಬೇಕಾಗಿತ್ತು. ಅದನ್ನು ಬಿಟ್ಟು ಮಾಟ ಮದ್ದು ಮಾಡಿ ಅವ್ರನ್ನ ಸಾಯಿಸೋದು ಯಾವ ನ್ಯಾಯ? ಕೆಂಪಯ್ಯ ಕೇಳಿದ. ಇವರು 3 ಜನ ಸಾಯಲಿ ಅಂತ ಅವ್ರು ಮಾಟ ಮಾಡಿದ್ನ ಯಾರಾದರೂ ಕಂಡಿದ್ದೀರಾ? ಅವ್ರ ಮನೆ ತಾವ ಇವ್ರು ಹೋಗಿ ಲಿಂಬೆಹಣ್ಣೋ ಕುಂಕುಮನೋ ಚೆಲ್ಲಿ ಬಂದಿದ್ದು ಕಂಡಿದ್ದೀರಾ? ಅವ್ರು 3 ಜನ ಮಾಡಿದ ಕೆಲಸಕ್ಕೆ ಹೆಂಗೆ ಸಾಕ್ಷಿ ಇಲ್ವೋ ಹಂಗೆ ಇವರು ಮಾಟಾವ ಮಾಡಿದರೆ ಅದಕ್ಕೂ ಸಾಕ್ಷಿ ಇಲ್ಲ. ಅಲ್ಲಿಂಗಲ್ಲಿಗೆ ಖತಮ್ ಆಗೋಯ್ತು. 500 ಊರಿಗೇನು ಕೇಡ್ ಮಾಡಿಲ್ಲ. ಅದೇನಿದ್ರೂ ಅವ್ರ ಮೇಲೆ ಯುದ್ಧ ಲಡಾಯಿ ಮಾಡಿದವ್ರಿಗೆ ಅವ್ರದೇ ದಾರಿಲಿ ಮಟ್ಟ ಹಾಕವ್ರೆ. ಸುಮ್ಮನೆ ಹೂವ ಪೋವದ ಮೇಲೆ ಅವ್ರಿಗೆ ಶಿಕ್ಷೆ ದಂಡ ಗಡೀಪಾರು ಮಾಡೋಕ್ಕಾಗಕ್ಕಿಲ್ಲ. ಹಂಗಾರೆ ಅವ್ರ ಊರಲ್ಲಿದ್ದರೆ ಯಾರಂದ್ರೆ ಅವ್ರನ್ನ ಬಲಿ ತಗೋತಾ ಇದ್ದರೂ ಸುಮ್ಕಿರಿ ಅಂತೀರೇನ್ರಿ? ಮತ್ತೆ ಕುಹುಕದ ಪ್ರಶ್ನೆ. ಮುದ್ದಪ್ಪನವರು ಪಟೇಲರನ್ನು ಸುಮ್ಮನಿರಿ ಎನ್ನುವಂತೆ ಕೈಸನ್ನೆ ಮಾಡಿ ತಾವು ಕೆಂಪನಿಗೆ ಉತ್ತರ ಕೊಡಲಾರಂಭಿಸಿದರು. ನೋಡ್ಲಾ ಕೆಂಪ, ನೀನು ಮಣ್ಣಿಗೆ ಬಂದಿರೋನು, ಎಣ್ಣಾನ ಮಣ್ಣು ಮಾಡಿ ಕೈಕಾಲು ತೊಳ್ಕೊಂಡು ತಿಗಾ ಮುಚ್ಕೊಂಡು ನಿಮ್ಮ ಊರಿಗೆ ಹೊಂಟೋಗು. ನೀವು ಪದೇ ಪದೇ ಪ್ಯಾಟೆಗೆ ಹೋಗಿ ಜಾತಿ ಇಸ್ಯಾನ ತಲೆಯಲ್ಲಿ ತುಂಬಿಕೊಂಡು ಬಂದು ಊರಲ್ಲಿ ಬೆಂಕಿ ಹಚ್ಚಕ್ಕೆ ಬರ್ತೀರಿ. ಇದು ನಮ್ಮೂರಿನ ಇಸ್ಯ, 500 ಎಂಥವ್ರು ಅಂತ ಊರಿಗೆಲ್ಲ ಗೊತ್ತದೆ. ಅನ್ನಾನೇ ಮಾಡಿದಿದ್ದು ನಮ್ಗಳ ಮನೆ ಮಕ್ಕಳಿಗೆ ಮುತ್ತುಕು ದೊನ್ನೆಯಲ್ಲಿ ತಿಂಗಳುಗಟ್ಟಲೆ ಅನ್ನ ಕೊಟ್ಟು ಮಕ್ಕಳನ್ನ ದೊಡ್ಡದು ಮಾಡಿಕೊಟ್ಟವ್ರೆ. 3 ಹೊತ್ತು ಬೇಯಿಸ್ತಾ ಕುಂತ್ರೆ ಬೇಸಾಯ ನಡೆದಿತ್ತೇನಿಲ್ಲ. ಎಳೆ ಮಗಿನ ಕಟ್ಕೊಂಡು ಮಧ್ಯಾಹ್ನ ಇಟ್ಟು ತಿರ್ಗಾ ಹೊಲದ ಕಡೆ ಗೇಯಕ್ಕೆ ಹೋಗ್ಬೇಕು. ಒಂದು ಮುಷ್ಟಿ ಅನ್ನ ಮಾಡ್ತಾ ಕುಂತ್ಕೊಳ್ಳೋಕ್ಕಾದೀತ ಅಮ್ಮನವ್ರ ಮಗಿನನ್ನ? ಅಂದರೆ ಬಿಸಿ ಅನ್ನದ ಮೇಲೆ ಒಂದು ಮಿಳ್ಳೆ ತುಪ್ಪನೂ ಊದ್ಕೊಡೋರು. ಊರಲ್ಲಿ ಎಷ್ಟೋ ಬಡವರ ಮಕ್ಕಳು ಹಂಗೇ ಬೆಳೆದವು. ಮಕ್ಕಳಿಗೆ ಕೆಮ್ಮು ಸಣ್ಣ ಪುಟ್ಟ ಕಾಯಿಲೆ ಆದಾಗ 6 ಮೈಲಿ 8 ಮೈಲಿ ನಡ್ಕೊಂಡು ಸಂತೆಪೇಟೆಗೆ ಹೋಗಿ ಔಷಧಿ ಕೊಡ್ಸೋಕ್ಕೆ ಈ ಊರಲ್ಲಿ 8 ಜನಕ್ಕಾದೀತು. 500 ಮನೆ ನಾಗ್ದಾಳಿ ಸೊಪ್ಪು ಅಮ್ಮನವ್ರು ಮಾಡಿದ ಕಷಾಯ ಕುಡಿದು ಸುಧಾರಿಸ್ಕೊಳ್ತಿಲ್ವೇನ್ರಲ್ಲ ಮಕ್ಕಳು? ಈಗೇನೋ ಊರಿಗೆ 2 ಬಸ್ ಬರ್ತದೆ ಅಂತ ಪುಸಕ್ಕನೆ ಆಸ್ಪತ್ರೆಗೆ ಹೋಯ್ತೀರ.
ಅವ್ರನ್ನ ಊರು ಬಿಡಿಸೋಕ್ಕೋ ಕ್ಷಮಿಸಿ, ಅವ್ರನ್ನ ಊರು ಬಿಡಿಸ್ಬೇಕೋ ಬೇಡವೋ ಅನ್ನೋದು ಈ ಊರವ್ರಿಗೆ ಗೊತ್ತು. ನೀವೇನು ಈ ವಿಚಾರದಲ್ಲಿ ತಲೆ ಹಾಕೋದು ಬೇಡ, ಗಲಾಟೆ ಮಾಡಿದೆ ಮಣ್ಣು ಮಾಡಿ ಹೋಗಿ. ಸಾನ್ಬೋಗ್ರ ವಿಚಾರಣೆ ಆಗಬೇಕು, ಅವ್ರನ್ನ ಊರಿಂದ ಓಡಿಸ್ಬೇಕು ಅನ್ನೋರು ಇನ್ಯಾರು ಇದ್ದೀರೇನಪ್ಪ ನಮ್ಮ ಗ್ರಾಮದವರು, ಪಟೇಲರು ಕೇಳಿದರು. ಗುಜುಗುಜು ಕೇಳಿ ಬಂತೆ ಹೊರತು ಯಾರೂ ಏನೂ ಗಟ್ಟಿಯಾಗಿ ಮಾತಾಡಲಿಲ್ಲ. 2 ನಿಮಿಷ ಬಿಟ್ಟು ಪಟೇಲರೇ ಮುಂದುವರಿಸಿದರು. ಜಾತಿ ನೆಪ ಮಾಡ್ಕೊಂಡು ಊರು ಒಡೆಯಕ್ಕೆ ನಾವು ಬಿಡಲ್ಲ, ಹಂಗೆ ಪೂಜೆ ಹೆಸರಿನಲ್ಲಿ ಕೇಡು ಮಾಡೋಕ್ಕೆ 500ಗೂ ಬಿಡಲ್ಲ. ಯಾರ್ಯಾರಿಗೆ ಯಾವ್ಯಾವಾಗ ಎಷ್ಟೆಷ್ಟು ಬುದ್ಧಿ ಹೇಳಬೇಕು ಅನ್ನೋದು ನಮ್ಗೆ ಗೊತ್ತದೆ. ನೀವು ಯಾರು 500 ತಂಟೆಗೆ ಹೋಗಬೇಡಿ, ಅವರು ನಿಮಗೇನು ಮಾಡಲ್ಲ. ಊರಿನ ಒಗ್ಗಟ್ಟು ಮುರಿಯೋಕ್ಕೆ ಗಲಭೆ ಮಾಡಿಕೊಂಡ್ರೆ ನಮ್ಮ ಜನಗಳು ಸುಮ್ಕಿರಲ್ಲ. ಈಗಾಗಲೇ ನೀವೇ ಕಂಡಿದ್ದೀರಿ, ದಡಿ ತಗೊಂಡು ಅಲ್ಲೇ ತಿರುಗಾಡ್ತಾವ್ರೆ. ಕಿತಾಪತಿ ಮಾಡಿದ್ರೆ ಏರ್ಬಿಟ್ಟು ಸೊಂಟ ಮುರಿತಾರೆ. ಈಗ ಎಲ್ಲ ಮಣ್ಣು ಮಾಡೋಗಿ. ಹೆಣ ಎತ್ತೋ ಮುಂಚೆ ಒಂದು ಮಾತು ಹೇಳಿ ಕಳಿಸಿ, ನಾನು ಬತ್ತೀನಿ. ಕುಣಿಗಂಟ ಬರೋಕ್ಕಾಗಿಲ್ಲ, ಇಲ್ಲೇ ಮಖ ನೋಡ್ಕೊಂಡು ಬತ್ತೀನಿ. ಈಗ ಎಲ್ಲ ಸದ್ದಿಲ್ದಂಗೆ ಚದುರೋಗಿ. ಪಟೇಲರು ತೀರ್ಮಾನ ನೀಡಿದರು. ಮಧ್ಯಾಹ್ನದಲ್ಲಿ ಶವಯಾತ್ರೆ ನಡೆಯಿತು. ನಂಜಯ್ಯ, ಮಾರಯ್ಯ, ಗಂಗಯ್ಯನ ಶವಗಳ ಹಿಂದೆ ದೊಡ್ಡ ದಂಡೇ ನಡೆಯಿತು. ಯಥಾಪ್ರಕಾರ ಶಾನುಭೋಗರ ಮನೆಯ ಬಾಗಿಲು ಮುಂದು ಮಾಡಿತ್ತು. ಬೇಡವೆಂದರೂ ಮುನಿಸ್ವಾಮಿನೂ ಆ ರಾತ್ರಿ ನರಸಪ್ಪನವರ ಮನೆಯಲ್ಲೇ ಉಳಿದ. ಹೇಗೂ ಉಳಿದಿದ್ದೀಯಾ, ರಾತ್ರಿ ಕೆಲಸ ಮುಗಿಸೋಣವಾ ಎಂದು ಕೇಳಿದರು ನರಸಪ್ಪನವರು. ಬ್ಯಾಡಿ, ಇವತ್ತು ಬ್ಯಾಡಿ, ಸ್ಯಾನೆ ಕಣ್ಣು ನಿಮ್ಮ ಮನೆ ಮೇಲದೆ. ಹೆಂಗಿದ್ರೂ 3ನೇ ದಿನ ಹೋಗ್ಬೇಕಲ್ಲ, ಜೊತೆಗೆ ಪಟೇಲರು ಆಳುಗಳ ಕಾವಲು ಹಾಕವ್ರೆ ಮನೆ ಸುತ್ತ. ನಾವು ಹಂಗೆಲ್ಲ ನಡುರಾತ್ರಿ ಅಡ್ಡಾಡಿದ್ರೆ ಇವರೇ ಏನಾರೋ ಪುಕಾರೆಬ್ಬಿಸ್ತಾರೆ. ರಾತ್ರಿ ನಿದ್ದೆ ಬರಾಗಂಟ ದೇವಿ ಮಹಾತ್ಮೆ ಹೇಳ್ಕೊಡಿ ಅಂದ ಮನಿಸ್ವಾಮಿ. ಹಾಗೇ ಆಯಿತು. ಮನೆಯಲ್ಲಿ ಗೌರಿ ಕೃಷ್ಣ ಊಟ ಮುಗಿಸಿ ಮಲಗಿದ ಮೇಲೆ ನರಸಪ್ಪ, ಬೀರಣ್ಣ, ಮುನಿಸ್ವಾಮಿ ನಡುಮನೆಯ ಹಸೆ ಜಗಲಿಯ ಮೇಲೆ ಒಂದು ಮಣೆ ಹಾಕಿ ಅದರ ಮೇಲೆ ದೇವಿಯ ಪಟವಿಟ್ಟು ಪೂಜಿಸಿದರು. ಪಟದ ಪಕ್ಕವೇ ಇದ್ದ ದೊಡ್ಡ ದೀಪಾಲಯ ಕಂಬದ ಹತ್ತಿರ ನರಸಪ್ಪನವರು ಇನ್ನೊಂದು ಮಣೆಯ ಮೇಲೆ ಕುಳಿತು ದೇವಿ ಮಹಾತ್ಮೆ ಓದಿ ಅರ್ಥ ವಿವರಿಸುತ್ತಿದ್ದರು. ನಡುರಾತ್ರಿ ದಾಟಿದರೂ ಮುಗಿಯದೇ ಮುಂದುವರೆಯಿತು. 2 ಗಂಟೆಯ ಹೊತ್ತಿಗೆ ಮುನಿಸ್ವಾಮಿ ತೂಕಡಿಸಲಾರಂಭಿಸಿದ. ನರಸಪ್ಪನವರು ಪಠಣ ವ್ಯಾಖ್ಯಾನ ನಿಲ್ಲಿಸಿ, ಸಾಕು ಮಲಿಕೊಳ್ಳಿ, ಇನ್ನು ಮುಂದಿನ ಭಾಗವನ್ನು ಮುಂದಿನ ಶನಿವಾರ ಮುಂದುವರೆಸೋಣ, ನೀವು ಬೆಳಗ್ಗೆ ಹೊಲದ ಕೆಲಸಗಳಿಗೆ ಬೇರೆ ಹೋಗಬೇಕು ಎಂದು ದೇವಿಗೆ ಮಂಗಳಾರತಿ ಮಾಡಿ ಕಲಾಪ ಮುಗಿಸಿದರು. 3 ಒಟ್ಟಿಗೆ ಬೆಳೆದವರು, ಒಟ್ಟಿಗೆ ದ್ವೇಷ ದುಷ್ಟತನ ರೂಢಿಸಿಕೊಂಡವರು, ಒಟ್ಟಿಗೆ ಹಗೆ ಸಾಧಿಸಿದ್ದವರು, ಕೊನೆಗೆ ಒಟ್ಟಿಗೆ ಮಣ್ಣಾಗಿದ್ದರು. ಅವರು ತೀರಿಕೊಂಡ 3ನೇ ರಾತ್ರಿ ನರಸಪ್ಪನವರು ಗಣಾಚಾರಿಯು ಅವರ ಸಮಾಧಿಗಳಿಂದ ಒಂದೊಂದು ಮುಷ್ಟಿ ಮಣ್ಣನ್ನು, ಗದ್ದೆಯ ಬದುವಿನ ಅಡಿಯಲ್ಲಿ ಹೊತ್ತಿದ್ದ ಹೋತದ ರುಂಡ, ಅದು ಅಷ್ಟೊತ್ತಿಗೆ ಹೆಚ್ಚು ಕಡಿಮೆ ಬರೀ ಮೂಳೆ ಉಳಿದಿತ್ತು. ಹೋತದ ಕಾಲುಗಳು, 3 ಬೊಂಬೆಗಳು ಇವೆಲ್ಲವನ್ನೂ ತೆಗೆದುಕೊಂಡು ಅಯ್ಯನ ಕಟ್ಟೆಯ ಹಿಂದಿದ್ದ ಆಲದ ಮರದ ಬುಡದಲ್ಲಿ ಕೆಲವೊಂದು ತಂತ್ರಗಳನ್ನು ಮಾಡಿದರು. ಇಡೀ ಕಲಾಪದ ಸಮಯದಲ್ಲಿ ನರಸಪ್ಪನವರು ಗಂಭೀರವಾಗಿಯೇ ಇದ್ದರು. ತಾಯಿ ಅನಂಗ ಕುಸುಮಳೆ, ನನ್ನನ್ನು ರಕ್ಷಿಸು. ಅನಂಗ ಮೇಖಲೆ ಕಾಪಾಡು, ಅನಂಗ ಮದನೆ ಕಾಪಾಡು, ಅನಂಗ ರೇಖಾ ಅನಂಗ ಕುಶ ಕಾಪಾಡು. ಹೀಗೆ ದಶ ದಿಕ್ಕುಗಳಿಂದಲೂ ತಾಯಿ ತನ್ನ ವಿವಿಧ ರೂಪಗಳಿಂದ ಕಾಪಾಡಲಿ ಎಂಬ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗಿದ್ದು, ಸತ್ತವರ ಪ್ರೇತಗಳಿಗೆ ಮುಂದಿನ ದಾರಿ ಸುಗಮವಾಗಲಿ ಎಂಬ ಆಶಯ ಹೊಂದಿತ್ತು. ಕೊನೆಗೆ ಅಂಬಾ ಸಪ್ತ ಜನ್ಮಾರ್ಜಿತಾತ್ ಪಾಪಾತ್ ತ್ರಾಹಿಮಾಂ ಶರಣಾಗತಂ ಎಂಬ ಬೇಡಿಕೆಯೊಂದಿಗೆ ಮುಕ್ತಾಯಗೊಂಡಿತು. ಜನ್ಮ ಜನ್ಮಾಂತರದ ಪಾಪಗಳನ್ನು ಪರಿಹರಿಸಿ ಕಾಪಾಡು ಎಂಬ ಪ್ರಾರ್ಥನೆ ಅದು. ಅಲ್ಲಿಗೆ ಒಂದು ದ್ವೇಷದ ಒಂದು ಅಧ್ಯಾಯ ಮುಗಿತಿತ್ತು.